ಗಾಳಿ ಮಳೆ ಬೆಳೆಯು ದೇವರಿಂದ ದಾನ, ಅನ್ನ ವಸ್ತ್ರ ಸೌಖ್ಯವು ಸ್ವಾಮಿಯುಪಕಾರ, ಚಿಂತೆ ದುಃಖ ಕಷ್ಟವು ಮುತ್ತುವಾಗಲೆಲ್ಲ ಪ್ರಾಣ ಕಾಯೋ ದೇವರು ನಮಗೆ ಆಶ್ರಯ. ದೇವರೇ ನಮ್ಮ ಮಧ್ಯ ಬಾ, ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯಿಂದ ನಮ್ಮನ್ನು ತುಂಬು. ಗಾಳಿಯಂತೆ ಬಾ, ನಮ್ಮನ್ನು ಆಹ್ಲಾದಗೊಳಿಸು. ಮಂಜಿನಂತೆ ಬಾ, ನಮ್ಮನ್ನು ಮುದಗೊಳಿಸು. ಮಳೆಯಂತೆ ಬಾ, ನಮ್ಮನ್ನು ಚೈತನ್ಯಪಡಿಸು. ಬೆಂಕಿಯಂತೆ ಬಾ, ನಮ್ಮನ್ನು ಶುದ್ಧೀಕರಿಸು. ವಾಕ್ಯವಾಗಿ ಬಾ, ನಮ್ಮೊಡನೆ ಮಾತನಾಡು. ಆಮೆನ್. ಈ ಬೆಳಕಾಣಿಕೆ ಹಬ್ಬಕ್ಕೆ ನೇಮಕವಾದ ಸುವಾರ್ಥ ಪರಿಚಯದ ಶ್ರೀ ಲೂಕನು ಬರೆದ ಸುವಾರ್ಥೆ 21:1-4. ಶ್ರೀ ಲೂಕನು ಬರೆದ ಸುವಾರ್ಥೆ 21:1-4. ಏಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಆಗ ಒಬ್ಬ ಬಡ ವಿಧವೆಯು ಬಂದು 2 ಕಾಸುಗಳನ್ನು ಹಾಕಲು, ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಕಾಣಿಕೆ ಕೊಟ್ಟರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದ. ಕರ್ತನಲ್ಲಿ ಪ್ರೀತಿಯ ಸಭಾಸದರೆ, ನಿಮ್ಮೆಲ್ಲರಿಗೆ ಬೆಳಕಾಣಿಕೆ ಹಬ್ಬದ ಶುಭಾಶಯಗಳು. ಬೆಳೆ ಹಬ್ಬ ಕಾಳುಗಳ ಹಬ್ಬ. ಬಿತ್ತಲ್ಪಟ್ಟಂತ ಕಾಳು ಒಡೆದು ಸತ್ತು ತೆನೆಯಲ್ಲಿ ಮತ್ತೆ ಪುನರುಜ್ಜೀವಿಸುವ ಹಬ್ಬ. ಬೆಳೆ ಹಬ್ಬ ನಮ್ಮೆಲ್ಲರ ಹಬ್ಬ, ನಮ್ಮೆಲ್ಲರ ಜೀವನದ ಫಲ, ನಮ್ಮೆಲ್ಲರ ಜೀವನದ ಶ್ರಮ, ನಮ್ಮ ಉದ್ಯೋಗ, ಕೆಲಸ, ವಿದ್ಯೆ, ಇದರ ಸಫಲತೆ ಮತ್ತು ವಿಫಲತೆ, ಸೋಲು, ಕಷ್ಟ, ನಷ್ಟ, ಅದೇ ವೇಳೆ ಸಂತಸ, ಗೆಲುವು, ಇವೆಲ್ಲ ಜೀವನದ ಆಶೀರ್ವಾದಗಳನ್ನು, ಅದರ ಫಲಗಳನ್ನು ದೇವರಿಗೆ ಅರ್ಪಿಸುವಂತಹ ಹಬ್ಬ. ಆದರೆ COVID-19 ದೆಸೆಯಿಂದಾಗಿ ನಮ್ಮಲ್ಲಿ ಇವತ್ತು ಸಾಂಪ್ರದಾಯಿಕ ಆಚರಣೆಗಳು ಇಲ್ಲ. ಆರಾಧನೆ ಇದೆ, ಅದು ಬಹಳ ಮುಖ್ಯ ಕೂಡ. ಅನೇಕ ಮಕ್ಕಳು, ಹಿರಿಯರು ಇವತ್ತು ಆರಾಧನೆಗೆ ಬರಲಾಗಲಿಲ್ಲ. ಆದರೆ ಸ್ತುತಿಸುವುದಕ್ಕೆ, ಪ್ರಾರ್ಥಿಸುವುದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಪ್ರಾತಿನಿಧಿಕ ಆಚರಣೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ನಮ್ಮ ಸಮುದಾಯದ ಎಲ್ಲ ಸಂಪನ್ಮೂಲಗಳನ್ನು ಒಂದು ಸಲ ಕಣ್ಣು ತೆರೆದು ಗುರುತಿಸಬೇಕು, ಮತ್ತು ಅವುಗಳನ್ನು ಜೋಪಾನ ಮಾಡುವ, ಕಾಪಾಡುವ, ಬೆಳೆಸುವ, ಅದರ ಮನೆವಾರ್ತೆಗೆ ಬದ್ಧತೆ ತೋರುವ ನಿರ್ಧಾರ ಮಾಡಬೇಕು. ಯಾಕಂದ್ರೆ ಇವೆಲ್ಲ ನಮ್ಮ ಇಡೀ ಜೀವನ, ಅದು ದೇವರ ಕೊಡುಗೆ. ದೇವರು ಕೈ ತೆರೆದು ನೀಡಿದಂಥ ಕೊಡುಗೆಗಳು. ಹಾಗೆಯೇ ನಾವು ಕೂಡ ಕೈ ತೆರೆದು ನೀಡುವಂಥ ಕೊಡುವುದನ್ನು ಕಲಿಯುವ, ಅಭ್ಯಾಸಿಸುವ, ಮತ್ತು ಆ ಮೂಲಕ ದೇವರನ್ನು ಆರಾಧಿಸುವಂಥ ಸಮಯ. ಇವತ್ತಿನ ಪರಿಚ್ಛೇದಗಳಲ್ಲಿ ಫಲೋತ್ಸವದ ಕರ್ತ
ನಮಗೆ ನೀಡಿದ್ದನ್ನು ಕೃತಜ್ಞತೆಯಿಂದ ಸ್ಮರಿಸಿ ಆತನ ಸಾನ್ನಿಧ್ಯಕ್ಕೆ ಕಾಣಿಕೆಯನ್ನು ಹೊತ್ತು ತರುವ ಬಗ್ಗೆ ಪ್ರತಿಯೊಂದು ಪರಿಚ್ಛೇದಗಳು ಮಾತಾಡಿದವು. ಧರ್ಮೋಪದೇಶ ಕಾಂಡ, ಕೋರಿಂಥದವರಿಗೆ ಬರೆದ ಪತ್ರ ಮತ್ತು ಲೂಕನ ಸುವಾರ್ತೆ, ಈ ಮೂರು ಪರಿಚ್ಛೇದಗಳು ಕ್ರೈಸ್ತ ಕೊಡುಗೆಯ ದೈವಶಾಸ್ತ್ರವನ್ನೇ ನಮ್ಮ ಮುಂದೆ ತೆರೆಯುತ್ತವೆ. ಕೊಡುಗೆ ಅಂದ್ರೆ ಏನು? ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಇವತ್ತಿನ ಎರಡನೇ ಪಾರಾಯಣದಲ್ಲಿ ಕೇಳಿದ್ದು, ಅಯ್ಯ ಪ್ರಾರ್ಥನೆಯಲ್ಲಿಯೂ ಅದನ್ನು ಬಳಸಿದ್ರು. ಸಾಮಾನ್ಯವಾಗಿ ಈ ಸಭೆಯ, ಕೇವಲ ನಮ್ಮ ಸಭೆದು ಮಾತ್ರ ಅಲ್ಲ, ಇಡೀ ಜಾಗತಿಕ ಸಭೆಯ ಹಣ ಸಂಗ್ರಹದ ಘೋಷಣಾ ವಾಕ್ಯ. ಅನೇಕ ವೇಳೆ ಈ ವಚನವನ್ನು ನಾವು ಕೊಡಬೇಕಾದನ್ನು ನಾವು ನಿರ್ಣಯಿಸಬಹುದು, ಅದು ನಮ್ಮ ಸ್ವೇಚ್ಛೆ ಅಂತ ನಾವು ನೆನೆಸ್ತೇವೆ. ಆದರೆ ಬೈಬಲ್ನಲ್ಲಿ ಕೊಡುಗೆ ಅದೊಂದು ನಿರ್ಬಂಧ. ನಾವು ಕೊಡಲೇಬೇಕಾದವರು, ಕೊಡದೆ ಬೇರೆ ವಿಧಿ ಇಲ್ಲ. ಆದರೆ ಕೊಡುವಂಥದ್ದು ಹಣ, ದ್ರವ್ಯ ಎನ್ನುವ ಅರ್ಥದಲ್ಲಿ ಇಲ್ಲಿ ವಿವರಿಸಲ್ಪಟ್ಟಿಲ್ಲ. ಧರ್ಮೋಪದೇಶ ಕಾಂಡದ ಪರಿಚ್ಛೇದವನ್ನೊಮ್ಮೆ ಗಮನಿಸಿದ್ರೆ 26ನೇ ಅಧ್ಯಾಯ 1-10 ನಮಗೆ ಪಾರಾಯಣವಾಗಿ ಓದಲ್ಪಟ್ಟ ಪರಿಚ್ಛೇದವನ್ನು ಗಮನಿಸಿದ್ರೆ, ಪ್ರಥಮ ಫಲವನ್ನು ಹೊತ್ತು ತರುವುದು ದೇವರ ಕೃತಜ್ಞತೆಯ ಸ್ಮರಣೆ. ನಮಗೆ ಅನುಗ್ರಹಿತವಾದದ್ದನ್ನು ಕೊಡದೆ ವಿಧಿ ಇಲ್ಲ. ದೇವರಿಂದ ಅನುಗ್ರಹಿತವಾದದ್ದು ನಮ್ಮಿಂದ ಇನ್ನೊಬ್ಬರಿಗೆ ಹೋಗಲೇಬೇಕು. ಯಾವುದು ಈ ಕೊಡುಗೆ? ದೇವರಿಂದ ಅನುಗ್ರಹಿತವಾದ ಕೊಡುಗೆ ಯಾವುದು? ಆ ಪರಿಚಯದ ಹೇಳ್ತದೆ, ಇಸ್ರಾಯೇಲನ್ನು ದೇವರು ಬಿಡುಗಡೆ ಮಾಡಿದ್ದು. ಇಸ್ರಾಯೇಲು ಗತಿಯಿಲ್ಲದವರಾದರೂ ಬಲಿಷ್ಠರಾದದ್ದು. ನೋವು, ಸಂಕಟ, ಬಾಧೆ, ದುರವಸ್ಥೆ, ಉಪದ್ರವಗಳಿಂದ ಬಿಡಿಸಲ್ಪಟ್ಟದ್ದು, ರಕ್ಷಿಸಲ್ಪಟ್ಟದ್ದು. ಅಲೆಮಾರಿಗಳಾಗಿದ್ದವರು ನೆಲೆಗೊಂಡದ್ದು, ಬೇಸಾಯ ಮಾಡಿದ್ದು, ಮತ್ತು ಅದರಲ್ಲಿ ದೇವರ ಭುಜಬಲ, ದೇವರ ಶಿಕ್ಷಣ, ದೇವರ ಶಿಕ್ಷಾ ಹಸ್ತ, ಮಹತ್ಕಾರ್ಯ ಇವುಗಳನ್ನು ಅನುಭವ ಮಾಡಿದ್ದು. ದೇವರ ಆಧಾರ, ಸಾಂತ್ವನ, ದೇವರ ರಕ್ಷೆ ಅವರ ಜೀವನದ ಪ್ರತಿ ಹೆಜ್ಜೆಯಲ್ಲಿ ಕಂಡದ್ದು. ಇದು ದೇವರ ಕೊಡುಗೆ. ಈ ದೇವರ ಕೊಡುಗೆಯನ್ನು ಸ್ಮರಿಸಿ ಕೊಡದೆ ಬೇರೆ ವಿಧಿ ಇದೆ? ಬಿಡುಗಡೆ, ಆರೋಗ್ಯ, ಸ್ವಾತಂತ್ರ್ಯ, ದೇವರ ಪರಿಪಾಲನೆ, ಇವು ದೇವರ ಅಪರಿಮಿತ ಪ್ರೀತಿಯ ಕೊಡುಗೆಗಳು. ಇದರ ಮೂಲಕ ಒಂದು ಸಮುದಾಯ ರೂಪುಗೊಳ್ಳುತ್ತದೆ, ಒಂದು ಹೊಸ ಸಮುದಾಯ ಹುಟ್ಟುತ್ತದೆ. ಈ ಕೃಪಾ ಕೊಡುಗೆಯನ್ನು ನೆನೆಸಿ ಕೊಡದೆ ನಮಗೆ ಬೇರೆ ದಾರಿ ಇಲ್ಲ. ಆದ್ದರಿಂದ ನಾವು ಕೊಡುವಂತಹದು ನಮಗಿರುವ ನಿರ್ಬಂಧ. ಅದರಿಂದಲೇ ಕೀರ್ತನೆಕಾರ ಹೇಳುವುದು, ಯಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ತಕ್ಷಣ ಪಾತ್ರೆಯನ್ನು ತೆಗೆದುಕೊಂಡು ಯಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯಹೋವನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ಕೊರಿಂಥದಲ್ಲಿ ನಮಗೆ ಓದಲ್ಪಟ್ಟ ಪರಿಚಯದಲ್ಲಿ ಕೊರಿಂಥದವರು ಕೊಡುವುದರಲ್ಲಿ ಬಹಳ ಮುಂದಿದ್ದರು ಅಂತ ಅಲ್ಲಿ ಶಹಬಾಸ್ ಅಂತ ಪೌಲ ಹೇಳ್ತಾನೆ ಅಂತ ನಾವು ನೆನೆಸ್ತೇವೆ. ಪೌಲ ನೀವು ತುಂಬಾ ಕೊಡುತ್ತೀರಿ ಅನ್ನುವ ಅರ್ಥದಲ್ಲಿ ಈ ಪತ್ರವನ್ನು ಬರೆದದ್ದಲ್ಲ. ನೀವು ತುಂಬಾ ಕೊಟ್ಟದ್ರಿಂದ ದೇವರಿಗೆ ನೀವು ಪ್ರಿಯರು ಎನ್ನುವ ಅರ್ಥದಲ್ಲೂ ಬರೆದದ್ದಲ್ಲ. ಪೌಲ ಹೇಳ್ತಾನೆ, ನೀವು ಕೊಡುವ ಮನಸ್ಸುಳ್ಳವರಾಗಿದ್ದರೆ ನಿಮ್ಮಲ್ಲಿರುವುದನ್ನು ಅದಕ್ಕೆ ತಕ್ಕಂತೆ ಕೊಡಿರಿ, ಅದು ಸಮರ್ಪಕ. ಆದರೆ ಆತ ಅಲ್ಲಿ ಒಂದು ವಿಶೇಷವಾದದ್ದನ್ನು ಸೇರಿಸ್ತಾನೆ, ನೀವು ಕೊಡುವುದು ದೇವರು ಕೊಟ್ಟದ್ದಕ್ಕೆ ಸೂಚನೆ, ಅದರ ಅನುಸರಣೆ. ಆತನು ಐಶ್ವರ್ಯವಂತನಾಗಿದ್ದರೂ ನೀವು ಐಶ್ವರ್ಯವಂತನಾಗಬೇಕೆಂದು ನಿಮಗೋಸ್ಕರ ಬಡವನಾದನು.
ದೇವರು ತನ್ನನ್ನೇ ಕೊಟ್ಟ ತನ್ನನ್ನು ಬರಿದು ಮಾಡಿಕೊಂಡ. ನಾವು ಸಂಗೀತದಲ್ಲಿ ಹಾಡ್ತೇವಲ್ಲ, ಬುದ್ಧಿ ಕಾಲ ಜ್ಞಾನ ಬಲ ಸೊತ್ತು ಕರ್ತ ತಾನೇ ಕೊಟ್ಟದ್ದು, ಇದು ನನ್ನ ಸ್ವಂತವೆಂದು ಯಾರೂ ಹೇಳಬಾರದು. ಕೊಡುಗೆ ಒಂದು ನಿರ್ಬಂಧ, ದೇವರನ್ನು ಅನುಸರಿಸುವ ದೇವರನ್ನು ಹಿಂಬಾಲಿಸುವ ನಿರ್ಬಂಧ. ದೇವರು ಏನು ಮಾಡಿದ್ದಾನೋ ಅದನ್ನು ದೇವರಿಗಾಗಿ ಸಮುದಾಯಕ್ಕಾಗಿ ಕೊಡುವಂಥ ನಿರ್ಬಂಧ. ನಮಗೆ ಆರೋಗ್ಯ ಸಿಕ್ಕಿದ್ದರೆ ಆ ಆರೋಗ್ಯವನ್ನು ಇತರರಿಗೆ ಹಂಚುವ ನಿರ್ಬಂಧ. ನಮಗೆ ರಕ್ಷೆ ಸಿಕ್ಕಿದ್ದರೆ, ನಮಗೆ ಆಧಾರ ಸಿಕ್ಕಿದ್ದರೆ, ನಮಗೆ ಬಲ ಸಿಕ್ಕಿದ್ದರೆ, ನಮ್ಮ ಜೊತೆ ದೇವರು ಸಾಗಿದ್ದರೆ, ನಮ್ಮ ಕಣ್ಣೀರು ಒರೆಸಿದ್ದರೆ, ನಮಗೆ ಸಹಾಯದ ಹಸ್ತ ಜೊತೆ ಬಂದಿದ್ದರೆ, ಅದನ್ನು ನಮ್ಮ ಕುಟುಂಬದಲ್ಲಿ ನಮ್ಮ ನೆರೆಹೊರೆಯಲ್ಲಿ ನಮ್ಮ ಸಮುದಾಯದಲ್ಲಿ ಮತ್ತೆ ಚಾಚುವುದಕ್ಕೆ ಒಂದು ಕರೆ, ಅದು ಕೊಡುಗೆ. ನಾವು ಅನುಭವಿಸಿದ ದೇವರ ಅನುಗ್ರಹವನ್ನು ಕೊಡದೆ ಮುಂದರಿಸದೆ ನಮಗೆ ಬೇರೆ ವಿಧಿಯಿಲ್ಲ. ಕೊಡುಗೆ ನಿರ್ಬಂಧ. ಅದೇ ವೇಳೆ ಕೊಡುಗೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಕೊಡುಗೆ ಎನ್ನುವಂಥದ್ದು ಒಂದು ಸಲ ಕೊಟ್ಟು ಮುಗಿಸುವ ಕೆಲಸ ಅಲ್ಲ, ಅದೊಂದು ನಿರ್ವಹಣೆ, ಅದೊಂದು ಮ್ಯಾನೇಜ್ಮೆಂಟ್. ಧರ್ಮೋಪದೇಶ ಕಾಂಡ 26:1-10 ವಚನಗಳಲ್ಲಿ ದೇವರಿಂದ ಅನುಗ್ರಹಿಸಲ್ಪಟ್ಟ ದೇಶದಲ್ಲಿ ಇಸ್ರಾಯೇಲ್ ಏನು ಮಾಡಿತು ಎನ್ನುವುದರ ವಿವರಣೆ ಇದೆ. ತನಗೆ ಕೊಡಲ್ಪಟ್ಟ ಭೂಮಿಯನ್ನು ಜತನ ಮಾಡಿತು, ಕಾಪಾಡಿತು, ಆ ಭೂಮಿಯಲ್ಲಿ ದುಡಿದು ಬೆಳೆಯನ್ನು ಗಳಿಸಿಕೊಂಡಿತು. ದೇವರು ಅನುಗ್ರಹಿಸಿದ್ದನ್ನು ಕಾಯಕಕ್ಕೆ ಹಾಕಿ, ಶ್ರಮಕ್ಕೆ ಹಾಕಿ ಅದು ಫಲಿಸುವಂತೆ ಮಾಡಿತು. ಆ ಮೂಲಕ ದೇವರ ಸಮುದಾಯ ದೇವರ ಜೊತೆ ಕೆಲಸದವರಾಯಿತು, ದೇವರ ಮನೆವಾರ್ತೆಯ ಸಮುದಾಯವಾಯಿತು. ಮತ್ತು ಈ ಜವಾಬ್ದಾರಿಯಲ್ಲಿ ಇಸ್ರಾಯೇಲ್ ತನ್ನ ಹಿಂದಿನ ಪೂರ್ವಿಕರನ್ನು ನೆನೆಸಿಕೊಂಡಿತು, ಮೂಲ ಪಿತೃಗಳನ್ನು ಮೂಲ ಮಾತೆಯರನ್ನು ನೆನೆಸಿತು. ಅದನ್ನೇ ಇವತ್ತು ಓದಿ ಕೇಳಿದ್ದು ನಾವು. ಆರಾಮ್ಯನಾದ ನಮ್ಮ ಮೂಲ ಪಿತೃ ಗತಿ ಇಲ್ಲದವನಾಗಿ ಸ್ವಲ್ಪ ಮಂದಿಯೊಂದಿಗೆ ಐಗುಪ್ತ್ಯದಲ್ಲಿ ಹೋಗಿ ಇಳುಕೊಂಡನು. ಸಮುದಾಯದ ಬಲಹೀನತೆಗಳನ್ನು, ಸಣ್ಣ ಸಣ್ಣ ಹೆಜ್ಜೆಗಳನ್ನು, ಸಮುದಾಯದಲ್ಲಿ ನಾವು ಅನುಭವಿಸಿದ ಕಷ್ಟ ಬಾಧೆ ನೋವುಗಳನ್ನು, ಕಠಿಣ ದುಡಿಮೆಯನ್ನು, ನಮ್ಮ ದುರವಸ್ಥೆಯನ್ನು ಕೂಡ, ಮತ್ತು ಅದರಲ್ಲಿ ಅಂಥ ದುರವಸ್ಥೆಯಲ್ಲಿ ದೇವರ ಭುಜಬಲ, ದೇವರ ಶಿಕ್ಷಣ, ದೇವರ ಶಿಕ್ಷಾ ಹಸ್ತ, ದೇವರ ಮಹತ್ಕಾರ್ಯ ನಮ್ಮ ಅನುಭವಕ್ಕೆ ಬಂದದ್ದನ್ನು, ಅಲ್ಲಿ ನಮ್ಮ ಹಿರಿಯರನ್ನು ನೆನಪಿಸುವ ದಿನ. ಯಾಕಂದರೆ ಇಂದಿನ ಸಮುದಾಯದಲ್ಲಿ ನಾವು ಕೊಡುವ ಫಲಗಳಲ್ಲಿ ನಮ್ಮ ಪೂರ್ವಿಕರಿದ್ದಾರೆ, ಅವರು ಕಾಣಿಸಿಕೊಳ್ಳುತ್ತಾರೆ. ನಾವು ಫಲ ಫಲಿಸುವಂಥದ್ದು ನಮ್ಮ ತಂದೆ ತಾಯಿಯರ, ನಮ್ಮ ಅಜ್ಜ ಅಜ್ಜಂದಿರ, ನಮ್ಮ ಪೂರ್ವಿಕರ ಕೊಡುಗೆ. ಇದನ್ನೇ ಕೀರ್ತನೆಗಾರ ಹೇಳಿದ್ದು, ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು, ನಿನ್ನ ಮಹತ್ಕಾರ್ಯಗಳನ್ನು ವರ್ಣಿಸುವರು, ಜನರು ನಿನ್ನ ಮಹೋಪಕಾರವನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರಕಟಿಸುವರು, ನಿನ್ನ ನೀತಿಯನ್ನು ಹೊಗಳುವರು. ದೇವದುರ್ದರ್ಶನ ಗುಡಾರವನ್ನು ಇಸ್ರಾಯೇಲ್ ಕಟ್ಟಿದಾಗ ಇಸ್ರಾಯೇಲ್ ಕೊಟ್ಟದ್ದು ಹಣವನ್ನಲ್ಲ, ಅವರು ತಮ್ಮ ಕೆಲಸ ಶ್ರಮ ಅದನ್ನೇ ಅರ್ಪಿಸಿದರು, ತಮ್ಮ ಕೆಲಸದ ಉತ್ಪನ್ನಗಳನ್ನು ಕೊಟ್ಟರು. ನೂಲಿನಿಂದ ಮಾಡಿದ ಬಟ್ಟೆ, ನಾರಿನ ನೂಲು, ಸುಗಂಧ ದ್ರವ್ಯ, ಕೆತ್ತನೆಯ ಮರ, ಹದ ಮಾಡಿದ ಚರ್ಮ, ಚಿನ್ನ ಒಡವೆ ಕೊಟ್ಟರಂತೆ. ಅಂದರೆ ತಮ್ಮ ಕುಟುಂಬದ ಭದ್ರತೆಯನ್ನೇ ಕೊಟ್ಟರು, ತಮ್ಮಲ್ಲಿನ ಜಾಣ ಜಾಣೆಯರನ್ನು ಕೊಟ್ಟರು. ಅಂದರೆ ತಮ್ಮ ಜ್ಞಾನ, ತಮ್ಮ ಪರಿಣಿತಿ, ತಮ್ಮ ವಿವೇಕ. ಅಂದರೆ ಅರ್ಥ ಏನು?
ಕೊಡುವುದಂದ್ರೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು. ಪಾರ್ಟಿಸಿಪೇಷನ್, ಇನ್ವಾಲ್ವ್ಮೆಂಟ್, ಭಾಗವಹಿಸುವಿಕೆ. ನಾವು ತೊಡಗಿಸಿಕೊಳ್ಳದೆ, ನಾವು ಭಾಗವಹಿಸದೆ ಕೊಡುವುದಕ್ಕೆ ಅಸಾಧ್ಯ. ಅದಕ್ಕೆ ಪೌಲ ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಜ್ಞಾಪಕ ಮಾಡಿದ್ದು, ನಮಗೆ ಕೊಡಲ್ಪಟ್ಟದ್ದೆಲ್ಲ, ಕೊಡಲ್ಪಟ್ಟದ್ದು ಎಲ್ಲವೂ ಕೂಡ ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟದ್ದು. ದೇವರಿಂದ ಅನುಗ್ರಹಿತವಾದದ್ದನ್ನು ಸರ್ವರ ಪ್ರಯೋಜನಾರ್ಥವಾಗಿ ನಾವು ಬಳಸುವಾಗ ದೇವರ ಮಹತ್ತು ನಮ್ಮ ಮಧ್ಯದಲ್ಲಿ ಕಾಣ್ತದೆ. ಅದು ನಮ್ಮ ಜವಾಬ್ದಾರಿ. ಕೊಡುಗೆ ಒಂದು ನಿರ್ಬಂಧ, ಕೊಡುಗೆ ಒಂದು ಜವಾಬ್ದಾರಿ, ಅದೇ ವೇಳೆ ಕೊಡುಗೆ ಆರಾಧನೆ. ಲೂಕನ ಸುವಾರ್ತೆಯ ಆ ಪುಟ್ಟ ಪರಿಚಯದಲ್ಲಿ ಬಡ ವಿಧವೆಯ ಕಥನವನ್ನು ಕೇಳಿದೆವು. ಕಾಣಿಕೆ ಎಷ್ಟು, ಕಾಣಿಕೆಯ ಲೆಕ್ಕ ಎಷ್ಟು ಅಂತ ಯೇಸುವಿನ ಕಾಲದಲ್ಲೂ ಕೇಳುವವರಿದ್ದರು. ಧಾರ್ಮಿಕತೆಯ ಸೋಗಿಗೆ ಕೂಡ ಕಾಣಿಕೆ ಕೊಡುವುದು ಒಂದು ಕಾರಣ ಆಗಿತ್ತು. ತೋರಿಕೆಯ ಭಕ್ತಿಯ ವೇದಿಕೆ ಕೂಡ ಆಗಿತ್ತು ಕಾಣಿಕೆಯ ಡಬ್ಬಗಳು. ಆದರೆ ಯೇಸು ಅಲ್ಲಿ ಒಂದು ವಿಮರ್ಶೆ ಮಾಡ್ತಾನೆ, ಈ ಬಡವಿಧವೆ ಎಲ್ಲರಿಗಿಂತ ಹೆಚ್ಚು ಹಾಕಿದ್ದಾಳೆ. ಆ ಕಾಣಿಕೆಯ ಇಂಟೆಂಟ್ ಏನು, ಅದರ ಹಿಂದಿರುವಂಥ ಯೋಚನೆ ಏನು, ಮತ್ತು ಆ ಕಾಣಿಕೆಯ ಇಂಪ್ಯಾಕ್ಟ್ ಏನು, ಅದು ಏನು ಮಾಡಿತು? ತಮ್ಮ ಜೀವನವನ್ನೇ ಕೊಡುವುದು ಆರಾಧನೆ. ಅದರಿಂದಲೇ ಪೌಲು ಹೇಳುವುದು, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ಜೀವನವನ್ನೇ, ನಿಮ್ಮ ನಿಮ್ಮ ದೇಹಗಳನ್ನೇ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದು ವಿವೇಕಪೂರ್ವಕವಾದ ದೇವರ ಆರಾಧನೆ. ಕೊಡುಗೆ, ನಾವು ದೇವರನ್ನು ಆರಾಧಿಸುತ್ತೇವೆನ್ನುವುದಕ್ಕೆ ಸೂಚನೆ. COVID-19 ನಮಗೆಲ್ಲ, ನಮ್ಮ ಊರು ನಾಡಿಗೆಲ್ಲ, ನಮ್ಮ ವಿಶ್ವಕ್ಕೆ ಬಡತನ ತಂದಿದೆ, ಕಷ್ಟದ ಸರಮಾಲೆಯನ್ನೇ ಹೊತ್ತು ತಂದಿದೆ. ಭಯ ಇದೆ, ಒತ್ತಡ ಇದೆ, ಸಂದಿಗ್ಧತೆ ಇದೆ. ಏನಾಗ್ತದೆ ಗೊತ್ತಿಲ್ಲ. ಆದರೆ ಅದೇ ವೇಳೆ ಇವೆಲ್ಲವುಗಳ ಮಧ್ಯದಲ್ಲಿ ಜೀವಿಸಲು ನಮಗೆ ಆಧಾರ, ಸಹಾಯ ದೇವರಿಂದ ಅನುಗ್ರಹಿತವಾಗಿದೆ. ಯಾವಾಗ ನಾವು ನಮಗೆ ಸಿಕ್ಕಿದಂಥ ಆಧಾರವನ್ನು, ಸಹಾಯವನ್ನು, ಸಹಕಾರವನ್ನು ಇನ್ನೊಬ್ಬರಿಗೆ ಹಂಚುತ್ತೇವೋ, ಇನ್ನೊಬ್ಬರಿಗೆ ಆಧಾರ ಸಹಾಯ ಆಗುತ್ತೇವೋ, ಆಗ ದೇವರ ಆರಾಧನೆ ನಡೀತದೆ. ಅಂದರೆ ನಮ್ಮ ಕೊಡುಗೆಗಳು ದೇವರ ಭಾವವನ್ನು ತಿಳಿಸ್ತದೆ. ದೇವರ ರಕ್ಷಣೆಯ, ದೇವರ ಪ್ರೀತಿಯ, ದೇವರ ಸಾನ್ನಿಧ್ಯದ, ದೇವರ ಸಹಾಯದ ಪರಿಚಯ ಮಾಡಿಸ್ತದೆ. ಕೊಡುಗೆ ನಾವು ಕೊಡುವಂಥದ್ದು ನಮ್ಮನ್ನಲ್ಲ, ಬದಲು ನಮಗೆ ಕೊಟ್ಟಾತನನ್ನು, ದೇವರನ್ನು ಪರಿಚಯಿಸ್ತದೆ, ದೇವರನ್ನು ಪ್ರತಿನಿಧಿಸ್ತದೆ. ಆದ್ದರಿಂದ ನಮ್ಮ ಕೊಡುಗೆ ದೇವರಿಗೆ ನಾವು ಕೊಡುವ ಸಾಕ್ಷಿ. ನಾವು ನಂಬುವ ದೇವರು ಎಂಥವನು ಎನ್ನುವಂಥದನ್ನು ಹೇಳುವ ಅವಕಾಶ. ನಾವು ನಂಬುವ ದೇವರು ನಮಗೇನು ಮಾಡಿದ್ದಾನೆ ಎನ್ನುವುದನ್ನು ತೋರಿಸುವ ಸಾಕ್ಷಿಯ ಅವಕಾಶ. ನಮ್ಮ ಕೊಡುಗೆ ದೇವರ ಆರಾಧನೆಯ ಸಮುದಾಯಗಳನ್ನೇ ನಿರ್ಮಿಸ್ತದೆ. ಕೊಡುಗೆ ಒಂದು ನಿರ್ಬಂಧ, ಕೊಡುಗೆ ಒಂದು ಜವಾಬ್ದಾರಿ, ಕೊಡುಗೆ ಆರಾಧನೆ. ಕಲೋತ್ಸವದಂದು ನಾವು ಆಲಯಕ್ಕೆ ಬಂದಿದ್ದೇವೆ, ನಮ್ಮ ಕಾಣಿಕೆಗಳನ್ನು ಹೊತ್ತು ತಂದಿದ್ದೇವೆ. ಅದರಲ್ಲಿ ನಾವು ದೇವರು ನಮಗೆ ಕೊಟ್ಟಂಥ ಬಿಡುಗಡೆಯನ್ನು ಸ್ಮರಿಸುವಂಥ ಕೃತಜ್ಞತೆ ಅಡಗಿದೆ. ದೇವರ ಹಸ್ತಪಾಲನೆಯಲ್ಲಿ ನಾವು ಫಲ ಫಲಿಸಿದ್ದನ್ನು
ನೆನೆಯುವಂಥ ಸ್ತುತಿ ಅದರಲ್ಲಿ ಅಡಗಿದೆ. ನಮ್ಮ ಕಾಣಿಕೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ, ನಾವು ಭಾಗವಹಿಸುವುದಕ್ಕೆ, ನಮ್ಮ ಕೆಲಸ, ನಮ್ಮ ಭದ್ರತೆ, ನಮ್ಮ ಜ್ಞಾನ, ವಿವೇಕ ಇವೆಲ್ಲವುಗಳನ್ನು ಬರಿದು ಮಾಡಿಕೊಂಡು ಸರ್ವರ ಪ್ರಯೋಜನಾರ್ಥವಾಗಿ ಸಮುದಾಯ ಕಟ್ಟುವುದಕ್ಕೆ, ನಾವು ಅದನ್ನು ಕೊಡುವುದಕ್ಕೆ ನಮ್ಮನ್ನು ನಡೆಸಲಿ. ಮತ್ತು ನಮ್ಮ ಕೊಡುಗೆ, ನಾವು ನಂಬುವ ದೇವರನ್ನು ಅನೇಕಾನೇಕರಿಗೆ ಪರಿಚಯಿಸಲಿ, ದೇವರನ್ನೇ ಪ್ರಚುರಪಡಿಸಲಿ. ಅದು ದೇವರಿಗೆ ಸಭೆಯಾಗಿ ನಾವು ಸಲ್ಲಿಸುವ ಅತ್ಯುಚ್ಚವಾದಂಥ ಆರಾಧನೆ. ಕೊಡುಗೆ ನಿರ್ಬಂಧ, ಕೊಡುಗೆ ನಮ್ಮ ಜವಾಬ್ದಾರಿ, ಮತ್ತು ಕೊಡುಗೆ ಆರಾಧನೆ ನಮ್ಮ ಕಾಣಿಕೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ, ತನ್ನನ್ನೇ ಬರಿದು ಮಾಡಿಕೊಂಡು ನಮ್ಮನ್ನು ರಕ್ಷಿಸುವ ದೇವರ ಪರಿಚಿತಿಯನ್ನು ನಮ್ಮ ಸುತ್ತಮುತ್ತಲವರಿಗೆ ನೀಡಿ ರಕ್ಷಣೆಯ ಸಮುದಾಯಗಳನ್ನು ರೂಪಿಸಲಿ. ಆಮೆನ್.